2021ರ ಬಳಿಕ ಬಿಎಂಟಿಸಿ ಬಸ್ ಸಂಚಾರ ಆರಂಭ ಆಗುತ್ತೆ. ಈಗಾಗಲೇ ರಾಜ್ಯದಲ್ಲಿ ಅದರಲ್ಲೂ ಕೂಡ 19 ಜಿಲ್ಲೆಗಳಲ್ಲಿ ಅನ್ಲಾಕ್ 1.0 ಜಾರಿಯಲ್ಲಿದೆ. ಇದರ ನಡುವೆ ರಾಜ್ಯ ಸರ್ಕಾರ ಅನ್ಲಾಕ್ 2.0 ಎಲ್ಲ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಅದರಲ್ಲಿ ಬಸ್ ಸಂಚಾರಕ್ಕೆ ಅನುಮತಿ ನೀಡೋದಿಕ್ಕೆ ಈಗ ಬಿಬಿಎಂಪಿ ನಿರ್ಧಾರವನ್ನ ತೆಗೆದುಕೊಂಡಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬಿಎಂಟಿಸಿ ರಸ್ತೆಗಿಳಿಸೋದಿಕ್ಕೆ ಸಾರ್ವಜನಿಕರು ಒತ್ತಡವನ್ನ ಹೇರಿದ್ರು. ಯಾವಾಗ ಬೆಂಗಳೂರು ಅನ್ಲಾಕ್ ಆಯ್ತು ಆಗ ಸಾರ್ವಜನಿಕರ ಮೊದಲ ಕೂಗು ಒಂದೇ, ಅದು ಬಿಎಂಟಿಸಿ ಬಸ್ ಸಂಚಾರ ಆರಂಭ ಆಗಬೇಕಾಗಿತ್ತು. ಈಗ ನಮ್ಮ ಕೆಲಸಗಳಿಗೆ ಹೋಗಬೇಕು ಅಂತಂದ್ರೆ ಹೇಗೆ ಹೋಗೋದು? ಪ್ರತಿದಿನ ಆಟೋ ಟ್ಯಾಕ್ಸಿ ಹಿಡ್ಕೊಂಡು ಹೋಗೋದಕ್ಕೆ ಕಷ್ಟ. ಹಾಗಾಗಿ ಬಿಎಂಟಿಸಿ ಬಸ್ ಬಿಡಬೇಕಾಗಿತ್ತು, ಸಂಚಾರ ಆರಂಭ ಮಾಡಬೇಕಾಗಿತ್ತು ಅಂತ ಈಗ ಬಿಬಿಎಂಪಿ ಅದಕ್ಕೆ ಗ್ರೀನ್ ಸಿಗ್ನಲ್ ನೀಡ್ತಾ ಇದೆ. ಸಾರ್ವಜನಿಕರು ಜನಪ್ರತಿನಿಧಿಗಳ ಒತ್ತಡಕ್ಕೆ ಮಣಿದಂತಹ ಬಿಬಿಎಂಪಿ ಸೋಮವಾರದಿಂದ ಬಿಎಂಟಿಸಿ ಆರಂಭಿಸೋದಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದೆ. ಶೇಕಡಾ 50ರಷ್ಟು ಬಿಎಂಟಿಸಿ ಬಸ್ ಓಡಾಡುತ್ತೆ. ಬಸ್ ಸಂಚಾರಕ್ಕೆ ಷರತ್ತುಬದ್ಧ ಅನುಮತಿ ನೀಡೋದಕ್ಕೆ ಬಿಬಿಎಂಪಿ ಒಪ್ಪಿಗೆ. ಶೇಕಡಾ 50ರಷ್ಟು ಪ್ರಯಾಣಿಕರಿಗೆ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುತ್ತೆ. ಬಸ್ಗಳಲ್ಲಿ ಮಾಸ್ಕ್ ಅನ್ನ ಕಡ್ಡಾಯವಾಗಿ ಧರಿಸಬೇಕು, ಸಾಮಾಜಿಕ ಅಂತರವನ್ನ ಕಾಪಾಡಬೇಕು. ಒಂದು ಸೀಟ್ ಬಿಟ್ಟು ಒಂದು ಸೀಟ್ ಅಂತರದಲ್ಲಿ ಕುಳಿತು ಪ್ರಯಾಣವನ್ನ ಮಾಡಬೇಕು. ನಿಲ್ದಾಣಗಳಲ್ಲಿ ಬಿಎಂಟಿಸಿ ಅಧಿಕಾರಿಗಳೇ ಜನಸಂದಣಿಯನ್ನ ತಡೆಯಬೇಕು. ಬಸ್ನಲ್ಲಿ ನಿಂತು ಪ್ರಯಾಣಿಸೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಸದ್ಯ ಅವಕಾಶ ಇಲ್ಲ. ನಿಲ್ದಾಣಗಳಲ್ಲಿ ಬಿಎಂಟಿಸಿ ಅಧಿಕಾರಿಗಳೇ ಜನಸಂದಣಿಯನ್ನ ತಡೆಯಬೇಕು. ಮೆಜೆಸ್ಟಿಕ್ ಟರ್ಮಿನಲ್ಸ್ ಬಸ್ ನಿಲ್ದಾಣಗಳಲ್ಲಿ ಕೋವಿಡ್ ಟೆಸ್ಟ್ ಕಡ್ಡಾಯ. ಬಸ್ನಲ್ಲಿ ನಿಂತು ಪ್ರಯಾಣಿಸೋದಿಕ್ಕೆ ಅವಕಾಶ ಇರೋದಿಲ್ಲ. ನಿಲ್ದಾಣಗಳಲ್ಲಿ ಬಿಎಂಟಿಸಿ ಅಧಿಕಾರಿಗಳೇ ಜನಸಂದಣಿಯನ್ನ ತಡೆಯಬೇಕು. ರಾತ್ರಿ 7 ಗಂಟೆಯ ಒಳಗೆ ಬಸ್ ಸಂಚಾರ ನಿಲ್ಲಿಸಬೇಕು. ರಾತ್ರಿ 7ರ ನಂತರ ಬೆಂಗಳೂರಿನಲ್ಲಿ ಬಸ್ ಸಂಚಾರ ಇರಲ್ಲ. ಈ ನಿರ್ಧಾರಕ್ಕೆ ಇದೀಗ ಬಿಬಿಎಂಪಿ ಬಂದಿರುವಂಥದ್ದು. ಬಸ್ ಸಂಚಾರಕ್ಕೆ ಷರತ್ತುಬದ್ಧ ಅನುಮತಿಯನ್ನ ಕೊಡೋದಿಕ್ಕೆ ಬಿಬಿಎಂಪಿ ಒಪ್ಪಿಗೆ. ಮೆಜೆಸ್ಟಿಕ್ ಟರ್ಮಿನಲ್ಸ್ ಬಸ್ ನಿಲ್ದಾಣಗಳಲ್ಲಿ ಕೋವಿಡ್ ಟೆಸ್ಟ್ ಕಡ್ಡಾಯ. ರಾತ್ರಿ 7 ಗಂಟೆಯ ಒಳಗಾಗಿ ಬಸ್ ಸಂಚಾರ ನಿಲ್ಲಿಸಬೇಕು. ರಾತ್ರಿ 7ರ ನಂತರ ಬೆಂಗಳೂರಿನಲ್ಲಿ ಬಸ್ ಸಂಚಾರ ಇರಲ್ಲ. ಷರತ್ತುಬದ್ಧ ಅನುಮತಿಯನ್ನ ಈಗ ಬಿಬಿಎಂಪಿ ನೀಡ್ತಾ ಇದೆ. ಒಂದು ಜನಸಂದಣಿಯನ್ನ ನಿಲ್ದಾಣಗಳಲ್ಲಿ ಅಧಿಕಾರಿಗಳೇ ತಡೆಯಬೇಕು. ಇನ್ನು ಬಸ್ನಲ್ಲಿ ಪ್ರಯಾಣ ಮಾಡಬೇಕು ಅಂತಂದ್ರೆ ಶೇಕಡಾ 50ರಷ್ಟು ಪ್ರಯಾಣಿಕರಿಗೆ ಮಾತ್ರ ಅವಕಾಶ. ಕೊನೆಗೂ ಕೂಡ ಬಸ್ ಸಂಚಾರಕ್ಕೆ ಈಗ ಅನುಮತಿಯನ್ನ ನೀಡೋದಿಕ್ಕೆ ಬಿಬಿಎಂಪಿ ನಿರ್ಧರಿಸಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ, ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, ಸಾರ್ವಜನಿಕರ ಬಹುದೊಡ್ಡ ಕೂಗಾಗಿತ್ತು ಅನ್ಲಾಕ್ 1.0 ಆದಂತಹ ಸಂದರ್ಭದಲ್ಲಿ ಬಿಎಂಟಿಸಿ ಬಸ್ ಸಂಚಾರ ಆರಂಭ ಆಗಬೇಕಾಗಿತ್ತು ಅಂತ. ಈಗ ಬಿಬಿಎಂಪಿಯು ಕೂಡ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತಾ ಇದೆ. ಹಾಗಾದ್ರೆ ಯಾವಾಗಿಂದ ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ ಸಂಚಾರ ಆರಂಭ ಆಗುತ್ತೆ, ಏನೆಲ್ಲ ಷರತ್ತುಗಳಿರುತ್ತೆ? ವೀಣಾ, ಈ ಹಿಂದೆ 1.0 ಅನ್ಲಾಕ್ ಆದಾಗಲೂ ಕೂಡ ಸಾರ್ವಜನಿಕರ ಬಹಳ ಒತ್ತಾಯ ಇತ್ತು, ಸಾರ್ವಜನಿಕರಿಂದಲೂ ಕೂಡ ಒತ್ತಾಯ ಇತ್ತು, ಹಾಗೆ ಬಿಎಂಟಿಸಿ ಕೆಎಸ್ಆರ್ಟಿಸಿಗಳಿಂದಲೂ ಕೂಡ ಒತ್ತಾಯ ಇತ್ತು. ಏನಂದರೆ ಸಾರ್ವಜನಿಕ ಸಂಪರ್ಕ ಸಾರಿಗೆಗೆ ಅವಕಾಶವನ್ನು ಕಲ್ಪಿಸಬೇಕು ಅಂತಕ್ಕಂಥದ್ದು. ಸೊ ಆ ಒಂದು ಅವಕಾಶವನ್ನು ನೀಡಲಿಕ್ಕೆ ಬಿಬಿಎಂಪಿ ಈ ಹಿಂದೆ ಒಪ್ಪಿರಲಿಲ್ಲ. ಯಾಕಂದರೆ ಯಾವಾಗ ನಾವು 1.0 ಅನ್ಲಾಕ್ನ ಮಾಡಿದ್ವಿ ಆ ಸಂದರ್ಭದಲ್ಲಿ ಇನ್ನೂ ಕೂಡ ಸೋಂಕಿನ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಹಾಗೆ ಸೋಂಕಿನ ಸಂಖ್ಯೆ ಮತ್ತಷ್ಟು ಜಾಸ್ತಿ ಆಗ್ಬಿಡ್ಬೋದೇನೋ, ಮತ್ತೆ ನಾವು ಮೊದಲಿನ ಹಂತಕ್ಕೆ ಬಂದು ನಿಂತು ಬಿಡ್ಬೋದು, ಹಾಗಾಗಿ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಬಹಳ ಕಷ್ಟ ಸಾಧ್ಯವಾಗಬಹುದು, ಮತ್ತದೇ ಸವಾಲುಗಳನ್ನು ಸ್ವೀಕರಣೆ ಮಾಡಲಿಕ್ಕೆ ಮತ್ತದೇ ಸವಾಲುಗಳನ್ನು ಎದುರಿಸಲಿಕ್ಕೆ ಬಿಬಿಎಂಪಿ ಸಿದ್ಧ ಇರಲಿಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಸಂಪರ್ಕ ಸಾರಿಗೆಗೆ ಅವಕಾಶವನ್ನು ಮಾಡಲಿಕ್ಕೆ ಬಿಬಿಎಂಪಿ ಒಪ್ಪಿಗೆಯನ್ನು ನೀಡಿರಲಿಲ್ಲ. ಆದರೆ ಇದೀಗ ಸೋಂಕಿನ ಸಂಖ್ಯೆ ಇಳಿಮುಖವಾಗ್ತಾ ಇದೆ, ಹಾಗೆ ನಿನ್ನೆ ಬಹಳಷ್ಟು ಸಾರ್ವಜನಿಕರ ಒತ್ತಡ ಇದೆ. ನೀವು ಕಾರ್ಖಾನೆಗಳಿಗೆ 50% ಕೊಡ್ತೀರಾ, ಹಾಗೆ ನಿನ್ನೆ ಗೌರ್ಮೆಂಟ್ಸ್ಗಳಲ್ಲಿ 30% ಓಪನ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೀರಾ ಕಾರ್ಖಾನೆಗಳಿಗೆ, ಹಾಗೆಯೇ ಬಿಎಂಟಿಸಿಯಲ್ಲೇ ಹೋಗೋದು, ಹಾಗೆಯೇ ಈ ಗಾರ್ಮೆಂಟ್ಸ್ಗಳಿಗೆ ಕೆಲಸ ಮಾಡಲಿಕ್ಕೆ ಹೋಗುವಂಥವ್ರು ಕೂಡ ಬಿಎಂಟಿಸಿನೇ ಅವಲಂಬಿಸಿರ್ತಾರೆ. ಸೊ ಬಿಎಂಟಿಸಿ ಇಲ್ಲದಿದ್ದ ಪಕ್ಷದಲ್ಲಿ ಇದೆಲ್ಲದಕ್ಕೂ ಕೂಡ ನೀವು 50% ಅವಕಾಶವನ್ನು ಕೊಟ್ಟು ಯಾವುದೇ ರೀತಿಯಾದಂಥ ಉಪಯೋಗ ಇಲ್ಲ. ಹಾಗಾಗಿ ಬಿಎಂಟಿಸಿ ಓಡಾಟಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋದು ಬಹಳ ಒತ್ತಾಯ ಪೂರ್ವಕವಾದಂತಹ ಒತ್ತಾಯ ಆಗಿತ್ತು.
ಹಾಗಾಗಿ ಇದೀಗ ಬಿಬಿಎಂಪಿ ಬಿಎಂಟಿಸಿಗೆ ಅವಕಾಶ ಮಾಡಿಕೊಡ್ಲಿಕ್ಕೆ ಓಕೆ ಅನ್ನುವಂತಹ ಒಂದು ಗ್ರೀನ್ ಸಿಗ್ನಲ್ನ ಸರ್ಕಾರಕ್ಕೆ ತಿಳಿಸಿದೆ. ಆದರೆ ಅದಕ್ಕೆ ಸಾಕಷ್ಟು ಕಂಡೀಷನ್ಗಳನ್ನ ಹಾಕಿರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ. ಆ ಕಂಡೀಷನ್ಗಳನ್ನ ನಾವು ನೋಡೋದೇ ಆದರೆ ಮಾಸ್ಕನ್ನು ಧರಿಸಿರಬೇಕು, ಸಾಮಾಜಿಕ ಅಂತರ ಇರಬೇಕು, ಇದು ಕಡ್ಡಾಯವಾಗಿ ಇರಬೇಕು ಬಿಎಂಟಿಸಿ ಒಳಗಡೆ. ಹಾಗೆಯೇ ಬಿಎಂಟಿಸಿನಲ್ಲಿ ಸಾರ್ವಜನಿಕರು ಓಡಾಟವನ್ನು ನಡೆಸಬೇಕಾದ್ರೆ ಕೇವಲ 50% ಇರಬೇಕು, ಜೊತೆಗೆ ಯಾರು ಕೂಡ ನಿಂತು ಸಂಚರಿಸಬಾರದು ಅಂತಕ್ಕಂಥದ್ದು. ಯಾಕೆಂದರೆ ನಿಲುಗಡೆಯ ವ್ಯವಸ್ಥೆಯನ್ನು ಕಲ್ಪಿಸಿದಂಥ ಸಂದರ್ಭದಲ್ಲಿ ಏಕಾಏಕಿ ಬಿಎಂಟಿಸಿ ಬಸ್ನೊಳಗಡೆ ನುಗ್ಗಾಟ ಶುರುವಾಗುತ್ತೆ, ಹಾಗೆಯೇ ದೈಹಿಕ ಅಂತರ ಕೂಡ ಬಹಳಷ್ಟು ಕಡಿಮೆ ಆಗುತ್ತೆ ಅಂತಕ್ಕಂಥದ್ದು. ಎಸ್ ರಕ್ಷಾ, ಇದರ ಜೊತೆಗೆ 50% ಬಿಎಂಟಿಸಿ ಬಸ್ ಸಂಚಾರಕ್ಕೆ ಮಾತ್ರ ಅನುವು ಮಾಡಿ ಕೊಡ್ತಾ ಇರೋದ್ರಿಂದಾಗಿ 50% ಬಿಎಂಟಿಸಿ ಸಿಬ್ಬಂದಿಗಳಿಗೆ ಕೆಲಸ ಅನ್ನುವಂಥದ್ದು ಅರ್ಥ. ಜೊತೆಗೆ ರಾತ್ರಿ 7 ನಂತರ ಬಸ್ ಓಡಲ್ಲ ಅಂತಂದ್ರೆ ಮುಂದಿನ ಅನ್ಲಾಕ್ 2.0 ನಲ್ಲೂ ಕೂಡ ಈ ನಿಯಮಾವಳಿ ಕಂಟಿನ್ಯೂ ಆಗುತ್ತೆ ಅನ್ನೋದು ಸೂಚಿಸ್ತಾ ಇದೆ ಅಲ್ವಾ? ಖಂಡಿತ, 1 ತಾರೀಕಿನ ನಂತರ ಸಾಕಷ್ಟು ವಲಯಗಳಲ್ಲಿ ಇದೆ ಸ್ವಲ್ಪ ರೆಸ್ಟ್ರಿಕ್ಷನ್ ನ ಕಡಿಮೆ ಮಾಡಲಾಗುತ್ತೆ, ವಿನಾಯಿತಿಯನ್ನು ನೀಡಲಾಗುತ್ತೆ, ನೈಟ್ ಕರ್ಫ್ಯೂ ಕೂಡ ಮುಂದುವರಿಯುತ್ತೆ ಅಂತಕ್ಕಂಥದ್ದು ಬಲವಾದ ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ನೈಟ್ ಕರ್ಫ್ಯೂ ಮುಂದುವರೆದಿದೆ, ಆದ್ರೆ 7 ಒಳಗೆ ಕ್ಲೋಸ್ ಮಾಡ್ಬೇಕಾಗುತ್ತೆ ಬಿಎಂಟಿಸಿ ಸಾರಿಗೆ ವ್ಯವಸ್ಥೆ ಬಿಎಂಟಿಸಿ ಓಡಾಟ. ಅಂದ್ರೆ ನೈಟ್ ಕರ್ಫ್ಯೂ ವೇಳೆಗಾಗಲೇ ಬಿಎಂಟಿಸಿಯ ಬಸ್ಗಳು ತಮ್ಮ ತಮ್ಮ ನಿಲ್ದಾಣಗಳನ್ನ ವಾಪಸ್ ಸೇರಿರುತ್ತೆ. ಆ ರೀತಿಯಾಗಿ ಅವರು ಪ್ಲಾನ್ ನ ಮಾಡ್ಬೇಕಾಗುತ್ತೆ, ಶೆಡ್ಯೂಲ್ ಪ್ಲಾನ್ ನ ಮಾಡ್ಬೇಕಾಗುತ್ತೆ. ಇನ್ನು 50% ಬಿಎಂಟಿಸಿ ಓಡಾಟಕ್ಕೆ ಅನುಮತಿ ಅಂತ ಅಂದ್ರೆ ಮಾತ್ರ ಕೆಲಸಕ್ಕೆ ಬರ್ತಾರೆ ಅಂತ ಅನ್ಕೊಳ್ಲಿಕ್ಕೆ ಆಗಲ್ಲ. ಯಾಕಂತಂದ್ರೆ ಓಡಾಟದ 50% ಜನನ ಹತ್ತಿಸ್ಕೊಳ್ಲಿಕ್ಕೆ ಇವಾಗ ಅವಕಾಶ ಆಗೋದ್ರಿಂದ ಬಿಎಂಟಿಸಿಯ ಓಡಾಟವನ್ನ ನಡೆಸಲೇಬೇಕಾಗುತ್ತೆ. ಅಂದ್ರೆ ಯಾವ ಹೆಚ್ಚಿನ ಸಂಖ್ಯೆಯಲ್ಲೇನೆ ಬಸ್ಗಳ ನಿಯೋಜನೆಯನ್ನು ಕೂಡ ಮಾಡ್ಬೇಕಾಗುತ್ತೆ. ಆದ್ರೆ ರಾತ್ರಿ ಪಳಯದಲ್ಲಿ ಕೆಲಸ ನಿರ್ವಹಿಸುವಂತಹ ಬಸ್ಗಳ ಓಡಾಟ ಕಡಿಮೆ ಆಗುತ್ತೆ. ಒಂದ್ ಮಟ್ಟದಲ್ಲಿ ಹೇಳ್ಬೇಕು ಅಂದ್ರೆ ಬಿಎಂಟಿಸಿಯ 65-70% ಸಿಬ್ಬಂದಿಗಳು ಕೂಡ ಕೆಲಸಕ್ಕೆ ಹಾಜರಾಗುವ ಎಲ್ಲಾ ಅವಕಾಶಗಳು ಕೂಡ ಇರ್ತವೆ ಅಂತ ಅನ್ಸುತ್ತೆ. ನೈಟ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ಸ್ವಲ್ಪ ಓಡಾಟ ಕಡಿಮೆ ಆಗ್ಬೋದು ಬಿಎಂಟಿಸಿದು. ಹಾಗೇನೆ ಸ್ವಲ್ಪ ಜನನ ಹತ್ತಿಸ್ಕೊಳ್ಳಿಕ್ಕೆ ಮಾತ್ರ ಅವಕಾಶ, ಪೀಕ್ ಅವರ್ಸ್ ನಲ್ಲಿ ಹೆಚ್ಚಿನ ಬಿಎಂಟಿಸಿ ಗಳನ್ನ ಎಲ್ಲ ಸ್ಥಳಗಳಲ್ಲೂ ಓಡಿಸುವಂತಹ ಒಂದು ಪ್ರಕ್ರಿಯೆಗೆ ಬಿಎಂಟಿಸಿ ತನ್ನನ್ನು ತಾನು ತೊಡಗಿಸ್ಕೊಳ್ಬೇಕು ಅಂತ ಅನಿಸ್ತಾ ಇದೆ ವೀಣಾ. ಎಸ್ ರಕ್ಷಾ, ಇದರ ಜೊತೆಗೆ ಬಿಎಂಟಿಸಿನ ಅಧಿಕಾರಿಗಳಿಗೂ ಕೂಡ ಜವಾಬ್ದಾರಿ ಹೆಚ್ಚಾಗುತ್ತೆ. ಯಾಕಂತಂದ್ರೆ ಜನಸಂದಣಿ ಆಗದೆ ಇರೋ ನಿಟ್ಟಿನಲ್ಲಿ ಅವರು ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಖಂಡಿತ ವೀಣಾ, ಜನಸಂದಣಿ ಆಗದೇ ಇರೋ ರೀತಿಯಲ್ಲಿ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳುವ ವಿಚಾರವಾಗಿ ಇಷ್ಟು ದಿವಸ ನಾವು ನೋಡಬಹುದು ಮಾರ್ಕೆಟ್ಗಳಲ್ಲಿ ಅತಿ ಹೆಚ್ಚು ಜನನಿವಡ ಪ್ರದೇಶಗಳಲ್ಲಿ ಮಾರ್ಷಲ್ಗಳನ್ನ ನಿಯೋಜನೆ ಮಾಡುವುದು, ಹಾಗೆ ಪೊಲೀಸ್ ದೈಹಿಕ ಅಂತರವನ್ನ ಮಾಡಿಕೊಳ್ಳುವ ವಿಚಾರವಾಗಿ ಮಾಸ್ಕ್ ಜನರನ್ನ ಜಾಗೃತಿ ಹೊಂದೋದು, ದಂಡಗಳನ್ನ ಹಾಕೋದು, ಈ ರೀತಿಯಾದಂತಹ ಕ್ರಮಗಳನ್ನ ಮಾಡ್ತಾ ಇದ್ರು. ಆದ್ರೆ ಬಿಎಂಟಿಸಿಗೂ ಬಂದು ಅಲ್ಲಿ ಮಾರ್ಷಲ್ಗಳು ನಿಂತ್ಕೋಬೇಕು ಅಂತ ಅಂದ್ರೆ ಕೆಲಸವೆಲ್ಲ ನಿರ್ವಹಿಸಬೇಕು ಅಂದ್ರೆ ಬಹಳ ಕಷ್ಟ ಸಾಧ್ಯ ಆಗಿರುತ್ತೆ. ಹಾಗಾಗಿ ಬಿಎಂಟಿಸಿಯಲ್ಲಿರುವಂತಹ ಸಿಬ್ಬಂದಿಗಳನ್ನೇ ಬಳಕೆ ಮಾಡಿಕೊಂಡು ಅಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು. ಬಿಎಂಟಿಸಿಯ ಹಲವಾರು ಬಸ್ ನಿಲ್ದಾಣಗಳನ್ನ ನಾವು ನೋಡಿದೀವಿ, ಹಾಗೆ ಬಸ್ ಸ್ಟಾಪ್ಗಳಲ್ಲೂ ಕೆಲವೊಂದು ಸ್ಟಾಪ್ಗಳನ್ನ ನೋಡಬಹುದು, ಆ ಸ್ಥಳಗಳಲ್ಲೂ ಕೂಡ ಅತಿ ಹೆಚ್ಚಿನ ಜನಸಂಖ್ಯೆ ಇರುತ್ತೆ. ಅಲ್ಲಿಯೂ ಕೂಡ ಬಿಎಂಟಿಸಿಯ ತನ್ನ ಜವಾಬ್ದಾರಿಯನ್ನ ತೋರ್ಬೇಕಂತದ್ದು ಬಿಬಿಎಂಪಿಯ ಒಂದು ಮನವಿಯಲ್ಲೂ ಕೂಡ ಇದೆ ಅಂತಕ್ಕಂಥದ್ದು ವೀಣಾ. ಎಸ್ ರಕ್ಷಾ, ಇದೀಗ ಬಿಎಂಟಿಸಿ ಅಂತ ಅಂದ ತಕ್ಷಣ KSRTC ಬಗ್ಗೆಯೂ ಕೂಡ ಗಮನ ಹೋಗುತ್ತೆ. ಸೊ ಕೇವಲ ಬಿಎಂಟಿಸಿ ಸಂಚಾರ ಮಾತ್ರನಾ ಅಥವಾ KSRTCಯ ಬಸ್ ಓಡೋದಕ್ಕೂ ಕೂಡ ಅನುವು ಮಾಡಿಕೊಡಲಾಗುತ್ತಾ? ಹೇಗೆ? ಆಲ್ಮೋಸ್ಟ್ KSRTC ಬಸ್ ಓಡಾಟಕ್ಕೂ ಕೂಡ ಅನುವು ಮಾಡಿಕೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಇದೆ ಅಂತಕ್ಕಂಥದ್ದು. KSRTCಯಲ್ಲೂ ಕೂಡ ಈ ಬಗ್ಗೆ ಒತ್ತಡ ಇದೆ, ಯಾಕಂತಂದ್ರೆ ಸಾಕಷ್ಟು ಜನ ಬೆಂಗಳೂರನ್ನ ತೊರೆದು ಲಾಕ್ಡೌನ್ ತಮ್ಮ ಊರುಗಳಿಗೆ ಹೋಗಿದ್ದಾರೆ. ಸೊ ಅವರೆಲ್ಲರೂ ಕೂಡ ವಾಪಸ್ ಸಿಬ್ಬಂದಿಗಳಾಗಿರ್ಬೋದು, ಕಾರ್ಖಾನೆಗಳಲ್ಲಿ ಕೆಲಸ ಮಾಡೋರು, ಗಾರ್ಮೆಂಟ್ಸ್ ಗಳಲ್ಲಿ ಕೆಲಸ ಮಾಡೋರು ಇರ್ಬೋದು, ಕಚೇರಿಗಳಲ್ಲಿ ಕೆಲಸ ಮಾಡೋರ್ನ ನಾವು ನೋಡ್ಬೋದು. ಹಾಗೆ ಸಾಮಾನ್ಯವಾಗಿ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಕೆಲಸ ಮಾಡುವಂತದ್ದು, ಕನ್ಸ್ಟ್ರಕ್ಷನ್ ವರ್ಕ್ ಗೆ ಅವಕಾಶ ಮಾಡಿಕೊಟ್ಟಿದ್ರು ವೀಣಾ, ಕನ್ಸ್ಟ್ರಕ್ಷನ್ ಫೀಲ್ಡ್ ನಲ್ಲಿ ಕೆಲಸ ನಿರ್ವಹಿಸೋರು ಯಾರು ಕೂಡ ಇದುವರೆಗೂ ಕೂಡ ಕೆಲಸಕ್ಕೆ ಸರಿಯಾಗಿ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಹಾಗಾಗಿ ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ಗಳು ಇದುವರೆಗೂ ಕೂಡ ಚಾಲು ಆಗಿಲ್ಲ. ಯಾಕೆ ಅಂತಂದ್ರೆ ಕಾರಣ ಈಗಾಗ್ಲೇನೆ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಕೆಲಸ ಇಲ್ಲದ ಕಾರಣ ಸಾಕಷ್ಟು ಜನ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇರ್ಬೋದು, ಹಾಗೆ ಕಾರ್ಖಾನೆ ಗಾರ್ಮೆಂಟ್ಸ್ ಗಳಲ್ಲಿ ಕೆಲಸ ಮಾಡೋರು ತಮ್ಮ ಊರುಗಳಿಗೆ ತೆರಳಿದ್ರು, ಅವರೆಲ್ಲ ವಾಪಸ್ ಬರ್ಲಿಕ್ಕೆ ಸ್ಥಿತಿವಂತರಲ್ಲ. ಅವರೆಲ್ಲರೂ ಕೂಡ KSRTC ಬಸ್ನೇ ಆಧರಿಸಿರ್ತಕ್ಕಂಥವ್ರು. ಹಾಗಾಗಿ KSRTC ಬಸ್ಗಳನ್ನ ಬಹುಬೇಗ ನೀವು ಕಾರ್ಯನಿರ್ವಹಣೆಗೆ ಶುರು ಮಾಡ್ಬೇಕಂತದ್ದು. KSRTC ಬಸ್ಗಳ ಕಾರ್ಯಾಚರಣೆ ಶುರು ಮಾಡಿದೆ ಆದಲ್ಲಿ ಮಾತ್ರ ಬೆಂಗಳೂರು ಮತ್ತೊಮ್ಮೆ ತನ್ನ ಅದು ವ್ಯವಹಾರ ಹಾಗೂ ವ್ಯಾಪಾರಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ಳಿಕ್ಕೆ ಆರ್ಥಿಕವಾಗಿ
ತನ್ನನ್ನು ತನ್ನ ಸಬಲ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ಎಲ್ಲಾ ವಲಯಗಳಲ್ಲೂ ಕೇಳಿ ಬರ್ತಿರ್ತಕ್ಕಂತ ಮಾತಾಗಿದೆ. ಹಾಗಾಗಿ 21ನೇ ತಾರೀಕಿನ ನಂತರ KSRTCಯಲ್ಲೂ ಕೂಡ ಕಾರ್ಯಾಚರಣೆಗೊಳ್ಳುವಂತಹ ಎಲ್ಲಾ ಸಾಧ್ಯತೆಗಳು ಇದೆ. ಹಾಗೇನೆ ಅಲ್ಲಿಯೂ ಕೂಡ ಕೆಲವೊಂದು ರಿಸ್ಟ್ರಿಕ್ಷನ್ಗಳನ್ನ ಹಾಕಿ ಇದೇ ರೀತಿಯ ಒಂದಷ್ಟು ವಿನಾಯಿತಿಗಳನ್ನ ಕೂಡ ಕೊಟ್ಟು KSRTCಯ ಬಸ್ಗಳನ್ನು ಕೂಡ ಶುರು ಮಾಡುವಂತಹ ಎಲ್ಲಾ ಸಾಧ್ಯತೆಗಳನ್ನು ಕೂಡ ನಾವು ನೋಡಬಹುದಾಗಿರ್ತಕ್ಕಂಥದ್ದು. ವೀಣಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.